ಇತ್ತೀಚಿನ ಇಂಟರ್ವ್ಯೂ ಒಂದರಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ತಾವು ಭಾರತದ ಪರವಾಗಿ ಆಡ್ತಿದ್ದಂತ ಸಮಯದಲ್ಲಿ ನಡೆದಂತ ಒಂದು ವಿಶೇಷ ಘಟನೆಯನ್ನ ಮೆಲ್ಕ್ ಹಾಕೊಂಡಿದ್ದಾರೆ. ಆಗಿನ ಕಾಲದ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಸಿಕ್ಕಾಪಟ್ಟೆ ಪ್ರಾಂಕ್ಸ್ಟರ್ ಗಳಿದ್ರು. ಯುವರಾಜ್ ಸಿಂಗ್, ಮುನಾಫ್ ಪಟೇಲ್, ಇರ್ಫಾನ್ ಪಠಾಣ್, ಹರ್ಭಜನ್ ಸಿಂಗ್ ಇವರೆಲ್ಲ ಏನಾದ್ರೂ ಒಂದು ಕಿರಿಕಿರಿಯನ್ನ ಟೀಮ್ ನಲ್ಲಿ ಮಾಡ್ತಾನೆ ಇದ್ರು. ಅವರ ಕಾಲೆಳೆಯೋದು, ಇವರನ್ನ ಬಕ್ರಾ ಮಾಡೋದು, ಹೀಗೆ ಟೀಮ್ ಅಲ್ಲಿ ಒಂದು ಎನರ್ಜಿಯನ್ನ ಇವರು ಕಾಪಾಡ್ತಾ ಇದ್ರು. ಹಾಗೆ ಒಂದು ದಿನ ಇವರು ಬಸ್ ನಲ್ಲಿ ಹೋಗ್ಬೇಕಾದ್ರೆ ಬಕ್ರಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ವಿರಾಟ್ ಕೊಹ್ಲಿ ಅವರನ್ನ. ಹೌದು, ವಿರಾಟ್ ಕೊಹ್ಲಿ ಆಗಷ್ಟೇ ಇಂಡಿಯನ್ ನ್ಯಾಷನಲ್ ಟೀಮ್ ಅನ್ನ ಸೇರ್ಕೊಂಡಿದ್ರು. ಇನ್ನ ವಿರಾಟ್ ಕೊಹ್ಲಿ ಅವರಿಗೆ ಸಚಿನ್ ತೆಂಡೂಲ್ಕರ್ ಅಂದ್ರೆ ತುಂಬಾನೇ ಭಕ್ತಿ, ತುಂಬಾನೇ ಗೌರವ. ಹೀಗಾಗಿ ಅವ್ರ ಜೊತೆಗೆ ಮೊದಲನೇ ಬಾರಿಗೆ ಮಾತಾಡೋದಕ್ಕೆ ಅಂತ ವಿರಾಟ್ ಕೊಹ್ಲಿ ಬಹಳನೇ ಉತ್ಸುಕರಾಗಿದ್ರು. ಇದ್ರ ಬಗ್ಗೆ ತಿಳ್ಕೊಂಡಿದ್ದಂತ ಯುವರಾಜ್ ಸಿಂಗ್ ಹಾಗೂ ಇರ್ಫಾನ್ ಪಠಾಣ್ ಇವರ ಮೇಲೆ ಒಂದು ಪ್ರ್ಯಾಂಕ್ ಮಾಡೋದಕ್ಕೆ ಮುಂದಾಗ್ತಾರೆ. ವಿರಾಟ್ ಕೊಹ್ಲಿಗೆ ಸಚಿನ್ ತೆಂಡೂಲ್ಕರ್ ಅವರನ್ನ ಮಾತಾಡ್ಸೋದಕ್ಕೂ ಮುನ್ನ ಅವರ ಕಾಲನ್ನ ಮುಟ್ಟಿ ಅವರಿಂದ ಆಶೀರ್ವಾದ ಪಡ್ಕೋ, ಎಲ್ಲರೂ ಕೂಡ ಹಾಗೆ ಮಾಡೋದು ಇಲ್ಲಿ ಅಂತ ಹೇಳಿದ್ದಾರೆ. ಇನ್ನ ತೆಂಡೂಲ್ಕರ್ ಅವರನ್ನ ಮಾತಾಡ್ಸೋ ಉತ್ಸಾಹದಲ್ಲಿದ್ದಂತ ವಿರಾಟ್ ಕೊಹ್ಲಿ ಇದು ಸತ್ಯಾನ ಸುಳ್ಳ ಅಂತ ಕೂಡ ಯೋಚನೆ ಮಾಡೋದಿಲ್ಲ, ನೇರವಾಗಿ ಹೋಗಿ ಸಚಿನ್ ತೆಂಡೂಲ್ಕರ್ ಅವರ ಕಾಲಿಗೆ ಬೀಳ್ತಾರಂತೆ. ಇನ್ನ ಸಚಿನ್ ತೆಂಡೂಲ್ಕರ್ ಇದನ್ನ ಗಮನಿಸಿ ಹೀಗೆಲ್ಲ ಏನಕ್ಕೆ ಮಾಡ್ತಿದ್ಯಾ, ಇದನ್ನ ಯಾರು ಮಾಡಲ್ಲ ಅಂತ ಹೇಳಿದಾಗ ಇಬ್ರು ಕೂಡ ಈ ಕಡೆ ಯುವರಾಜ್ ಸಿಂಗ್ ಹಾಗೂ ಇರ್ಫಾನ್ ಪಠಾಣ್ ಅವರು ನಗ್ತಿರೋದನ್ನ ನೋಡಿ ಎಲ್ಲರಿಗೂ ಆಗ ಅರ್ಥ ಆಗತ್ತೆ. ಇತ್ತೀಚೆಗೆ ಅನ್ ಅಕಾಡೆಮಿ ಜೊತೆ ಮಾಡಿದಂತ ಇಂಟರ್ವ್ಯೂನಲ್ಲಿ ಸಚಿನ್ ತೆಂಡೂಲ್ಕರ್ ಅವರು ಈ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ಇನ್ನ ವಿರಾಟ್ ಕೊಹ್ಲಿ ಕೆಲವು ವರ್ಷಗಳ ಹಿಂದೆನೆ ಬ್ರೇಕ್ಫಾಸ್ಟ್ ವಿತ್ ಚಾಂಪಿಯನ್ಸ್ ಅನ್ನುವಂತ ಶೋ ಅಲ್ಲಿ ಇದ್ರ ಬಗ್ಗೆ ಮಾತಾಡಿದ್ರು. ಇನ್ನ ಇದ್ರ ಜೊತೆಗೆ ಮತ್ತೊಂದು ಘಟನೆಯನ್ನ ಹಂಚಿಕೊಂಡಂತ ಸಚಿನ್ ತೆಂಡೂಲ್ಕರ್, ನಾವು ವರ್ಲ್ಡ್ ಕಪ್ ಗೆದ್ದಾದ್ಮೇಲೆ ಯೂಸುಫ್ ಪಠಾಣ್ ಹಾಗೂ ವಿರಾಟ್ ಕೊಹ್ಲಿ ನನ್ನ ಹೆಗಲು ಮೇಲೆ ಹೊತ್ಕೊಂಡು ಹೋಗುವಾಗ ಎಲ್ಲಿ ಬೀಳಿಸ್ಬಿಡ್ತಾರೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಸದ್ಯಕ್ಕೆ ಅವರು ಸೇಫ್ ಆಗಿ ಒಂದು ರೌಂಡ್ ಅನ್ನ ಹೊಡ್ಸಿದ್ರು ಅಂತ ಹೇಳಿದ್ದಾರೆ.